ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನಿಮ್ಮ ವೀನಾ ಇಟಗಿ. ಎಲ್ಲರೂ ಹೆಂಗದೀರಿ, ಆರಾಮದಿರೇನ್ರಿ? ನೀವೆಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಹೆಸರು ಬಂದು ವೀನಾ ಇಟಗಿ ಕನ್ನಡ ಬ್ಲಾಗ್ಸ್ ಅಂತೇಳಿ. ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳ್ರಿ. ಬೆಲ್ ಐಕಾನ್ ಆನ್ ಮಾಡಿಕೊಳ್ಳೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಮೊದಲ ಬಂದು ತಲುಪ್ತಾವ್ರಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳ್ರಿ. ನಿಮ್ಮ ಸಪೋರ್ಟು ನನಗೆ ಸಿಗುತ್ತಾ ಅಂತ ನಾನು ಭಾವಿಸಿದ್ದೇನ್ರಿ. ಹಂಗಾಗಿ ನೀವು ಎಲ್ಲರೂ ನನ್ನ ಚಾನಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಬರೀ ಇವತ್ತಿನ ರೆಸಿಪಿ ಮಾಡೋದು, ನಾನು ಬಡವರ ಬಾದಾಮಿ ಅಂತ ಹೆಸರಾದಂಥ ಶೇಂಗಾ ಕಾಳು ಹಾಕ್ಕೊಂಡು ಮೊಸರನ್ನ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನ್ರಿ. ಎಣ್ಣೆ ಕಾಯ್ದ ತಕ್ಷಣ ನಾನು ಸಾಸ್ಮಿ ಹಾಕ್ಕೊಂಡೇನ್ರಿ. ಈಗ ನೆಕ್ಸ್ಟು ನಾನು ಜೀರಿಗೆ ಹಾಕ್ಕೋತೀನಿ ನೋಡ್ರಿ. ಈಗ ಜೀರಿಗೆನ ಹಾಕ್ಕೊಂಡೇನ್ರಿ ನಾನು. ನೆಕ್ಸ್ಟು ನಾನು ಶೇಂಗಾ, ಜೀರಿಗೆ ಎಲ್ಲ ಕಾದ್ಮೇಲೆ ಶೇಂಗಾ ಹಾಕ್ಕೋತೀನಿ ರೀ, ಅರ್ಧ ಕಪ್ ರೀ. ಶೇಂಗಾನ ಭಾಳ ತನ ಎಣ್ಣೆಗ ಫ್ರೈ ಮಾಡ್ಬೇಕ್ರಿ. ಯಾಕಂದ್ರೆ ಶೇಂಗಾ ಫ್ರೈ ಮಾಡೋದ್ರಿಂದ ಮೊಸರನ್ನದೊಳಗೆ ಕ್ರಿಸಿಪಿಯಾಗಿ ಬರುತ್ತೆ ಶೇಂಗಾ. ಹಂಗಾಗಿ ಶೇಂಗಾ ಸ್ವಲ್ಪ ಹೊತ್ತು ಎಣ್ಣೆಯಾಗ ನೀವು ಫ್ರೈ ಮಾಡಿಕೊಳ್ರಿ. ಈಗ ನೆಕ್ಸ್ಟ್ ನಾನು ಒಂದೆರಡು ಕಡ್ಡಿ ಕರಿಬೇವು ಹಾಕ್ಕೋತೀನಿ ರೀ. ಅದು ಆದ ತಕ್ಷಣ ನಾನು ಒಂದು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ ರೀ. ಮೆಣಸಿನ್ಕಾಯಿ ಹಾಕ್ಕೋತೀನಿ ರೀ. ಈ ಥರ ಮಾಡೋದ್ರಿಂದ ದೊಡ್ಡವರು ಸಣ್ಣವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ನನ್ನ ವಿಡಿಯೋ ನೋಡಿಕೊಂಡು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿರಿ. ನಿಮಗೆ ಇಷ್ಟ ಆದ್ರೆ, ನನ್ನ ವಿಡಿಯೋನು ಸ್ವಲ್ಪ ಆದರೂ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ, ಕಮೆಂಟ್ ಬಾಕ್ಸ್ನಾಗ ತಿಳಿಸಿ ನೋಡಿರಿ. ನೆಕ್ಸ್ಟ್ ನಾನು ಒಂದು ಸಣ್ಣದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಅದನ್ನು ಹಾಕ್ಕೊಂಡೇನಿ ರೀ. ಸ್ವಲ್ಪ ಎಣ್ಣೆಗ ಫ್ರೈ ಮಾಡ್ಬೇಕು ರೀ. ಯಾಕಂದ್ರೆ ಶೇಂಗಾ ಒತ್ತಬಾರ್ದು ನೋಡಿರಿ, ಎಣ್ಣೆ ಒಳಗೆ ಹಾಕಿರ್ತೀವಲ್ರಿ, ಒತ್ತಬಾರ್ದು ಅನ್ನೋಕ ನಾನು ಪೂರ ಲೋ ಮೀಡಿಯಮ್ದಾಗ ಗ್ಯಾಸ್ ಇಟ್ಕೊಂಡೇನಿ ರೀ. ಈಗ ನೋಡಿರಿ ಈರುಳ್ಳಿನ ಸ್ವಲ್ಪ ಬಾಡತನ ನಾನು ಎಣ್ಣೆಗ ಬಿಡ್ತೀನಿ ರೀ. ಅವನ್ನ ಪೂರ ಸಣ್ಣದಾಗಿ ಫ್ರೈ ಆಗ್ಬೇಕ್ರಿ ಈರುಳ್ಳಿ. ಈಗ ನೋಡಿರಿ ನಾನು ನೆಕ್ಸ್ಟು ದ್ರಾಕ್ಷಿ ಬೇಕಾದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು ರೀ. ದ್ರಾಕ್ಷಿ ಹಾಕ್ಕೊಳ್ಳಬೇಕಂತ ಏನಿಲ್ಲರಿ. ನಮ್ಮ ಮನೆಯಾಗ ದ್ರಾಕ್ಷಿ ಹಾಕೋದ್ರಿಂದ ಇಷ್ಟಪಟ್ಟು ತಿಂತಾರಂತ ನಾನು ದ್ರಾಕ್ಷಿ ಹಾಕ್ಕೊಂಡೇನಿ ರೀ. ನೀವು ಬೇಕಾದ್ರೆ ಹಾಕ್ಕೋಬೋದು, ಬೇಡಾರ ಬಿಡ್ಬೋದು. ಈಗ ನೋಡಿರಿ ನೆಕ್ಸ್ಟ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಈಗ ನೋಡಿರಿ ನಾನು ಗ್ಯಾಸ್ ಬಂದ್ ಮಾಡಿದ್ದೀನಿ ರೀ. ಇದು ಸೊಪ್ಪತ್ತು ಆರ್ಬೇಕ್ರಿ. ಯಾಕಂದ್ರೆ ಬಿಸಿ ಇದ್ದಾಗ ಮೊಸರು ಹಾಕಿದ್ರೆ ಮೊಸರು ಒಡಿತೈತ್ರಿ. ಹಿಂಗಾಗಿ ಅದನ್ನು ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ರಿ, ಅದು ತಣ್ಣಗಾದ್ಮೇಲೆ ಹಾಕ್ಕೋಬೇಕ್ರಿ. ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಗ್ಯಾಸ್ ಬಂದ್ ಮಾಡಿ ಇದೇನು ಶೇಂಗಾ ಎಲ್ಲ ನಾ ಹಾಕ್ಕೊಂಡು ನೋಡಿರಿ, ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕ್ಕೋಬೇಕ್ರಿ. ಯಾಕಂದ್ರೆ ಅನ್ನಕ್ಕೆ ನಾವು ಮೊದಲು ಉಪ್ಪು ಹಾಕಿರ್ತೀವಲ್ರಿ, ಹಿಂಗಾಗಿ ಇದು ಏನು ರೆಡಿ ಮಾಡ್ಕೊಂಡಿವಲ್ರಿ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಈಗ ನೋಡಿರಿ ಪೂರ ಅರೆಯಿತ್ರಿ, ನಾನು ಮಾಡಿಟ್ಟಿದ್ದು ಒಗ್ಗರಣೆ ಎಲ್ಲ ಅರೆಯಿತ್ರಿ. ಅದು ಅದ್ರಾಗ ಒಂದು ಕಪ್ನ ಮೊಸರು ಹಾಕ್ಕೊಂಡೇನಿ ರೀ ನಾನು. ಅದು ಎಷ್ಟು ಬಿಸಿ ಇರಬಾರ್ದ್ರಿ. ಶೇಂಗಾ ಕಾಳು ನಾವೆಲ್ಲ ಹಾಕಿ ನಾವು ಒಗ್ಗರಣೆ ಟೈಪ್ ಹಾಕ್ಕೊಂಡಿರ್ತೀವಲ್ರಿ, ಅದು ಪೂರ ತಣ್ಣಗ ಆದಮೇಲೆ ನಾವು ಒಂದು ಕಪ್ ಮೊಸರು ಹಾಕ್ಕೋಬೇಕ್ರಿ. ಮೊಸರು ಹಾಕ್ಕೊಂಡು ಈ ನೆಕ್ಸ್ಟ್ ರೀ ನಾನು ಅನ್ನ ಹಾಕ್ಕೋತೀನಿ ರೀ. ಅನ್ನ ಮಾಡಿದ್ದು ಆರಿರ್ಬೇಕ್ರಿ, ಬಿಸಿ ಅನ್ನ ಹಾಕಬಾರ್ದ್ರಿ, ಅನ್ನ ಆರಿರ್ಬೇಕ್ರಿ. ಈಗ ನೋಡ್ರಿ ಈ ಥರ ಅನ್ನ ಹಾಕ್ಕೋತೀನಿ ರೀ ಅದರೊಳಗೆ. ಯಾಕಂದ್ರೆ ಶೇಂಗಾ ಯಾರಿಗೂ ಇಷ್ಟ ಇಲ್ಲ ಹೇಳ್ರಿ. ಯಾಕಂದ್ರೆ ಶೇಂಗಾಕ್ಕೆ ಅಷ್ಟು ಮನುಷ್ಯ ಇಷ್ಟಪಟ್ಟು ತಿಂತಾನ್ರಿ. ಯಾಕಂದ್ರೆ ಅದು ಬಡವರ ಬಾದಾಮಿ ಅಂತ ಹೆಸರಾದಂಥ ಶೇಂಗಾ. ಯಾಕೆ ಬಡವ್ರಿಗೆ ಅದ ಬಾದಾಮಿ ನೋಡ್ರಿ, ಹಂಗಾಗಿ ಅದಕ್ಕೆ ಹೆಗ್ಗಳಿಕೆ ಐತಿ ನಾ ಬಡವರ ಬಾದಾಮಿ ಅಂತೇಳಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನಿ ರೀ ನಾನು. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಪ್ಲೇಟಿಗೆ ಹಾಕಿ ನಿಮ್ಗೆ ತೋರಿಸ್ತೀನಿ. ನೋಡಿ
ಮಾಡಿ ಈ ಥರ ರೆಡಿ ಆಗೈತೆ. ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋಸ್ ಎಲ್ಲದ ನೋಡಿ ಲೈಕ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.